ಮಧುಗಿರಿ ತಾಲೂಕು ಆಡಳಿತಕ್ಕೆ ಔಷಧಿ ವಿತರಿಸಿದ ಜಪಾನಂದ ಸ್ವಾಮೀಜಿ ಮಧುಗಿರಿ. ಶ್ರೀ ರಾಮಕೃಷ್ಣ ಸೇವಾಶ್ರಮ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಇವರ ವತಿಯಿಂದ ಕೋವಿಡ್-19 ಎರಡನೇ ಅಲೆಯ ನಿಯಂತ್ರಣಕ್ಕೆ ಹೋಮ್ ಐಸೋಲೇಷನ್ನಲ್ಲಿರುವ ಕೋವಿಡ್ ಸೋಂಕಿತರಿಗೆ ಉಚಿತವಾಗಿ ನೀಡಲು ಔಷಧಿಯನ್ನು ತಾಲೂಕು ಆಡಳಿತಕ್ಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಸದಸ್ಯರಿಗೆ ಕಿಟ್ ವಿತರಿಸಿದರು. ವರದಿ ಪ್ರದೀಪ್, ಶ್ರೀಗಿರಿ ನ್ಯೂಸ್, ಮಧುಗಿರಿ. ನನಗೆ ಮಧುಗಿರಿ, ವಿಶೇಷವಾಗಿ ಮಧುಗಿರಿ ಅಂತ ಕೆಲಸ ಮಾಡಲಿಕ್ಕೆ ಉತ್ಸಾಹ ಯಾಕೆ ಬರುತ್ತೆ ಅಂದರೆ, ಅಧಿಕಾರಿ ವರ್ಗದವರು ತಮ್ಮ ಜವಾಬ್ದಾರಿ ಜೊತೆ ಇಂತಹ ಒಂದು ಸಂಘ ಸಂಸ್ಥೆಗಳ ಜೊತೆ ತಮ್ಮ ಕೈಗೂಡಿಸ್ತಾರೆ. ತಹಸೀಲ್ದಾರ್ ಸಾಹೇಬರು, ರವಿ ಸಾಹೇಬರು, ಡಿವೈಎಸ್ಪಿ ಸಾಹೇಬರು ಹಾಗೂ ನನ್ನ ಜೊತೆಗಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಎಲ್ಲ ಕೆಲಸಗಳಿಗೂ ಅವರು ಬರ್ತಾರೆ. ಮತ್ತು ನೀವು ಕಟ್ಟುಕಟ್ಟು, ಯಾಕಂದರೆ ನಿಮ್ಮದೇ ಮೇಜರ್ ಕೆಲಸ ಇದೆ, ನೀವು ಹೇಳಿದ್ರೇ ನನಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಪಾವಗಡದಲ್ಲಿ ಅನೇಕ ಸರಿ ನೋಡ್ತಿದ್ದೆ, ಸಾಹೇಬ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಯಾಕೋ ಹೊರಗಡೆ ಬರ್ತಿದ್ದೆ, ನೀನು ಕೇರ್ ಕ್ವಾರಂಟೈನಲ್ಲಿ ಇರಬೇಕಲ್ಲ ಅಂದರೆ ಮೂರು ಮಾತ್ರ ಇದೆ, ನಾಲ್ಕನೇ ಮಾತ್ರ ಇಲ್ಲ ಅಂತ ಹೇಳ್ತಾರೆ. ಸೊ ಅವನು ಅವರಿಗೆಲ್ಲ ಮಾತ್ರ ತಗೊಳ್ಳೋದ್ರಲ್ಲಿ ವಾಪಸ್ ಹೋಗೋದ್ರಲ್ಲಿ ಎಲ್ಲ ಪ್ರಸಾದ ಹಂಚ್ಬಿಟ್ಟು ಹೋಗ್ತಾ ನಿಂತಿದ್ದು. ಹಾಗಾಗಿ ಸುಧಾಮೂರ್ತಿ ಅವರಿಗೆ ನಾನು ಮಾತು ಹೇಳಿ, ವಿಶೇಷವಾಗಿ ಕ್ವಾರಂಟೈನ್ ಕಿಟ್ ಅಂತ ಇದು ಮೇಲ್ಗಡೆ ಬರ್ತಿದೆ, ಏನೇನು ಔಷಧಿ ಇದೆ ಅಂತ ಅದನ್ನು ಅವರು ಡಾಕ್ಟರ್, ಮತ್ತು ಇದನ್ನು ನಾವು ಯಾರೂ ಕೊಡೋಲ್ಲ, ಇಟ್ ಹ್ಯಾಸ್ ಟು ಬಿ ಡಿವನ್ ಬೈ ದಿ ಡಾಕ್ಟರ್ಸ್ ಆಸ್ ವೆಲ್ ಆಸ್ ಇನ್ಚಾರ್ಜ್ ಆಫ್ ದಟ್ ತಾಲೂಕಾ ಪಿ ಎಚ್ ಓರೆ ಅವರ ಸಮ್ಮುಖೇನ ಕೊಡಬೇಕು. ಅದನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ವಿ ಅಂತ ಹೇಳಿದಾಗ ನಮ್ಮ ಅಧ್ಯಕ್ಷರು, ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರು ಹಾಗೂ ನಮ್ಮ ಶಶಿಕುಮಾರ್ ಅವರೆಲ್ಲ ಬಹಳ ಮುಂದೆ ಬಂದಿದ್ದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ತಹಸೀಲ್ದಾರ್ ಸಾಹೇಬರು ಬಹಳ ಇಷ್ಟಪಟ್ಟಿದ್ದಾರೆ ಈ ಪ್ರಾಜೆಕ್ಟು. ಜೊತೆಯಲ್ಲಿ ಈಗ ನಮಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟು ಇಂಜೆಕ್ಷನ್ಸು ಇದು ಅರ್ಜೆಂಟ್ ಬೇಕು ಅಂತ ನೋಡಿ ಹೇಳಿದ್ದಾರೆ. ನಾನು ಖಂಡಿತವಾಗಿ ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ನಿಮ್ಮೆಲ್ರಿಗೂ ಹೇಳಿದಂಗೆ, ಇವರು ಶಶಿಕುಮಾರ್ ಹೇಳಿದಂಗೆ, ಇದನ್ನು ನಾವು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ತಗೊಂಡಿದ್ದೀವಿ. ಹೇಳಿದಾಗ ಪ್ರತಿ ದಿವಸ ಆಶ್ರಮದ ಆವರಣದಲ್ಲಿ ಸಾಧನೆ ಹೋಗ್ತಾ ಇರ್ತಾರೆ, ಅವನು ಓಡಾಡ್ತಿರುವಾಗ ಒಂದಲ್ಲ ಒಂದು ಗ್ರೂಪ್ ಬರ್ತಿರುತ್ತೆ ಅವರಿಗೆ. ನಾವು ಈಗ ಬಹುಶಃ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ತಾಲೂಕಿನ ಎಲ್ಲ ಖಾಸಗಿ ಶಾಲೆಯ ಎಲ್ಲ ಉಪಾಧ್ಯಾಯರುಗಳಿಗೆ ಅವರಿಗೆ ಸಹಕಾರ ಮಾಡುವಂತಹ ಒಂದು ಯೋಜನೆ ತಗೊಂಡು ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದೀವಿ. ಇದು ನನಗೆ ಯಾಕೆ ಅಂದರೆ, ಖಾಸಗಿ ಶಾಲೆಯ ಶಿಕ್ಷಕರ ಜೀವನ ಸಾಹೇಬರು ನನಗಿಂತ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮತ್ತು ಅರ್ಚಕರು, ಪೌರ ಕಾರ್ಮಿಕರು, ಇವ್ರ ನೇಮೆಂಟ್ ಯಾರನ್ನೂ ಬಿಟ್ಟಿಲ್ಲ. ಬೀದಿ ವ್ಯಾಪಾರಿಗಳು, ಆಟೋ ಡ್ರೈವರ್ಸ್, ಬಸ್ ಡ್ರೈವರ್ಸ್, ಮತ್ತು ಇವರು ಎಂಥದ್ದು ಹಮಾಲಿಗಳು, ಹೀಗೆ ಪ್ರತಿಯೊಂದು ಹಂತದಲ್ಲಿ ಅವ್ರನ್ನ ಹುಡುಕಿ ಹುಡುಕಿ ಆರಿಸಿ ತಗೊಂಡು ಮಾಡ್ತಾಯಿದ್ದೀವಿ. ಇದ್ರ ಜೊತೆ ಏನು ಮಾಡ್ತಾಯಿದ್ದೀವಿ ಏನಂದರೆ, ಇಡೀ ಜಿಲ್ಲೆಯಲ್ಲಿರುವಂತಹ ಅಲೆಮಾರಿ ಜನಗಳಿಗೆ ಅವರವರ ಸ್ಥಳಗಳಿಗೆ ಹೋಗಿ ನಾವು ಸಹಾಯ ಮಾಡ್ತಾಯಿದ್ದೀವಿ. ಸ್ಯಾನಿಟೈಸರು, ಸೋಪು ಭಾಳ ಮುಖ್ಯ ಅವರಿಗೆ. ಅವರು ಹಬ್ಬದರ್ಶ ಮಾತ್ರ ಹಾಕೊಳ್ತಾರೆ, ಬಾಕಿ ಜನ ಹಂಗೆ ಇರ್ತಾರೆ. ಸೊ ಈಗ ನಿಮ್ಮ ಮುಖೇನ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕನ್ಸರ್ನ್ ಅಫೀಷಿಯಲ್ಸ್ ಹೇಳ್ತೀನಿ, ನಮ್ಮ ಟಿ ಎಚ್ ಓ ಸಾಹೇಬರಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಕಳೆದ ಏಪ್ರಿಲ್ 18 ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಮೊದಲನೇ ಅಲೆಯಲ್ಲೂ ನಾವು ಕೆಲಸ ಮಾಡ್ತಿದ್ದೀವಿ. ಈಗ ನಾನು ಹುಳಿಯಾರು, ಚಿಕ್ಕನಾಯಕನಹಳ್ಳಿ, ಬೋರನ ಕಣವೆ, ಶಿರಾ, ಮಿಡಿಗೇಶಿ ಎಲ್ಲ ಸುತ್ತಕೊಂಡು ಬರ್ತಾ ಇದ್ದೀನಿ. ಪ್ರತಿ ದಿವಸ ಒಂದಲ್ಲ ಒಂದು ಏರಿಯಾ ಹೋಗ್ತಾ ಇದ್ದೀನಿ. ಏನು ನೋಡಿದೆ ನಾನು ಅಂದರೆ, ಭಯಾನಕವಾಗಿದ್ದೆ. ನಾವುಗಳು ನಮ್ಮ ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದ ನಮ್ಮ ಟೌನನ್ನು ಸೇಫ್ ಮಾಡ್ಕೊತೀವಿ, ಅಂದರೆ ಮಧುಗಿರಿ ಸೇಫ್ ಮಾಡ್ಕೊತೀವಿ, ಪಾವಗಡ ಸೇಫ್ ಮಾಡ್ಕೊಳ್ತೀವಿ. ಈಗ ಏನಾಗಿದೆ, ಇದು ರೂಟ್ ಹೊಟ್ಟೋಗಿದೆ ಪ್ರಾಬ್ಲಮ್, ಹಳ್ಳಿಗಳು ಹೊಟ್ಟೋಗಿದೆ. ಪಾವಗಡದಲ್ಲಿ 5 ಕೇಸ್ ಬಂದಿದ್ದೇನೆ, ರೂಟಲ್ಲಿ 60 ಕೇಸ್ ಬಂದಿದೆ. ಈಗ ಯಾವುದು ದೊಡ್ಡ ಪ್ರಾಬ್ಲಮ್ ರೂಟ್? ಈಗ ನಾವು ನಿನ್ನೆ ನಮ್ಮ ಮಾನ್ಯ
ಉಸ್ತುವಾರಿ ಸಚಿವರ ಹತ್ರ ಮೊನ್ನೆ ನಾನು ಫೋನ್ ಇನ್ ಕಾರ್ಯಕ್ರಮಕ್ಕೆ ಹೋದ ಜಪಾನಂದ ಸ್ವಾಮಿಗಳ ಪಾದವನ್ನು ಏನು ಶ್ರೀ ರಾಮಕೃಷ್ಣ ಸೇವಾ ಆಶ್ರಮ ಇವರ ಆಶ್ರಯದಲ್ಲಿ ತಾಯಿ ಸುಧಾಮೂರ್ತಿಯವರು ಉದ್ಯೋಗ ಮುಖಾಂತರ ಏನು ದೀನದಲ್ಲಿ ಮತ್ತು ಬಡಭದ್ರಿಗೆ ಒಂದು ಈ ಸಂಕಷ್ಟ ಸಂದರ್ಭದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ಎಲ್ಲರೂ ನೆಲುಪಲ್ಲಿ ನೆಡಬೇಕನ್ನೋಂಥ ವಿಚಾರ. ಎಂತೆಂಥ ಶ್ರೀಮಂತರಿದ್ದಾರೆ, ಯಾರು ಇಂಥ ಸಂದರ್ಭದಲ್ಲಿ ಮುಂದೆ ಬರ್ತಿಲ್ಲ. ಈ ಇನ್ಫೋಸಿಸ್ ಅಧ್ಯಕ್ಷ ಅಂತ ತಾಯಿ ಸುಧಾಮೂರ್ತಿಯವರು ನಮ್ಮ ಜಪಾನಂದ ಸ್ವಾಮಿಗಳ ಮುಖಾಂತರ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದಾಗ ಸುಧಾಮೂರ್ತಿಯವರು ಅವರೇ ಖುದ್ದಾಗಿ ಕಿತ್ಕೊಂಡ ಪಾರ್ಸಲ್ ಮಾಡಿದ್ರಂತ ನಾವು ಕಣ್ಣಾರೆ ನೋಡಿದ್ದೀವಿ. ಇಂಥ ವ್ಯಕ್ತಿ ಒಂದೊಂದು ತಾಲೂಕಿಗೆ ಒಬ್ಬರು ಸಿಕ್ಕಿದ್ರು ನಮ್ಮ ಸಮಾಜಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ. ಏಕೆಂದರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಪ್ರತಿಯೊಂದನ್ನು ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗ್ತದೆ. ನಾವು ಈ ಪಾವಗಡ ಮದ್ಗಿರಿ ಮತ್ತು ಕೊಳ್ತೆರೆ ಕಡೆಯೆಲ್ಲ ನಾನು ಗಸ್ತ ಮಾಡಬೇಕಾದ್ರೆ ಸಾಕಷ್ಟು ಭೇಟಿ ಮಾಡ್ತೀನಿ. ನಾನು ಸಹ ಮನೆಯವ್ರನ್ನ ಕಲಿಸ್ಕೊಂಡು ನಮ್ಮ ಇಲಾಖೆಗೆ ಬೇಕಾದಂಥ ನಮ್ಮ ಸಿಬ್ಬಂದಿಗೂ ಬೇಕಾದಂಥ ಔಷಧಿಗಳನ್ನ ನನಗೆ ಸಂಬಂಧಪಟ್ಟಿದೆ. ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಗೂ ಸಹ ಈ ಕಿಟ್ಗಳನ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಭಾಳ ಉಪಯುಕ್ತವಾದಂಥ ಕಿಟ್ಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಬುದ್ಧಿಯವರ ಹತ್ರ ಕೇಳಿದಾಗ ನಾನು ಇಲ್ಲಿ ನಮ್ಮ ಮದ್ಗಿರಿ ತಾಲೂಕಲ್ಲಿ ಸವಿತಾ ಸಮಾಜ ಅವ್ರು ಭಾಳ ಕಷ್ಟವಿದ್ದಾರೆ, ಅವ್ರು ಸ್ವಲ್ಪ ಕಿಟ್ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂಡಾಗ ಪ್ಲೀಸ್ ಕಳಿಸ್ಕೊಡಿ ಸರ್, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ಅದು ಸಹ ವ್ಯವಸ್ಥೆ ಆಗಿದೆ. ಗುರುವಾರಕ್ಕೆ ಆ ಕಾರ್ಯಕ್ರಮವನ್ನು ಇಲ್ಲೇ ನಡೆಸ್ಕೊಟ್ಟು ಸುಮಾರು 3 ಜನಕ್ಕೆ ಏನು ಸವಿತಾ ಸಮಾಜದವರಿಗೆ ಕಿಟ್ ಕೊಡುವ ವ್ಯವಸ್ಥೆ ಮಾಡ್ತೇವೆ. ಅದೇ ರೀತಿ ಯಾವುದೇ ಇದ್ದರೂ ಸಹ ನಾನು ಉದ್ಯೋಗ ಗಮನಿಸಿದಾಗ ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಾನು ಹೇಳ್ತಕ್ಕಂಥ ಎಲ್ಲ ದೀನದಲಿತರಿಗೆ ಬಡಬಗ್ಗರಿಗೆ ಉದ್ಯೋಗ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಸೇವೆ ಹೀಗೆ ಮುಂದುವರಿಲಿ. ಅವರು ನಮ್ಮ ಉಪವಿಭಾಗದಲ್ಲಿರ್ತಕ್ಕಂಥ ಅಲ್ಲದೆ ತುಮಕೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಕಡೆ ಎಲ್ಲ ಓಡಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಜೊತೆಗೆ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಇದೇ ರೀತಿ ಸೇವೆ ಮುಂದುವರಿಸಲಿ ಅಂತೇಳಿ ಈ ಸುಂದರ ಕಾರ್ಯಕ್ರಮಕ್ಕೆ ಕರೆದು ಮಾತ್ರ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.